ಹಾಯ್ ವಿವರ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈಗ ಜಸ್ಟ್ ಒಂದು ಟೂ ಮಂತ್ಸ್ ಬ್ಯಾಕ್ ಕರ್ನಾಟಕ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಒಂದು ಒಳ್ಳೆ ವೀಡಿಯೋ ಮಾಡಿದ್ದೆ ಆ ಒಂದು ವೀಡಿಯೋನಲ್ಲಿ ಏನು ಹೇಳಿದ್ದೆ ಅಂದರೆ ಇನ್ನು ಮುಂದಕ್ಕೆ ಸ್ಥಿರಾಸ್ತಿ ನೋಂದಣಿಗೆ ಅಂದರೆ ಇಮೂಬಲ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ಯಾವುದೇ ಕಾರಣಕ್ಕೂ ಮ್ಯಾನ್ಯುಯಲ್ ಖಾತಾ ಅಥವಾ ಪೇಪರ್ ಖಾತಾನ ಪರಿಗಣಿಸೋದಿಲ್ಲ ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋ ವಿಷಯನ ನಿಮಗೆ ಆ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೆ ಸೊ ಅದರ ಮುಂದುವರೆದ ಭಾಗವಾಗಿ ನೋಡಿ ಈ ಒಂದು ಬಿಲ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಪಾಸ್ ಮಾಡಿರ್ತಾರೆ ಆದರೆ ಕಾರಣಾಂತರಗಳಿಂದ ಆ ಒಂದು ಬಿಲ್ನ ಅನುಷ್ಠಾನಕ್ಕೆ ತಂದಿರೋದಿಲ್ಲ ಅಂದರೆ ಇಂಪ್ಲಿಮೆಂಟ್ ಮಾಡಿರೋದಿಲ್ಲ ಸೊ ಗುಡ್ ನ್ಯೂಸ್ ಏನಂದರೆ ಇವತ್ತಿನಿಂದ ಅಂದರೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಯೋಗಿಕವಾಗಿ ಈ ಒಂದು ಬಿಲ್ನ ಸದ್ಯಕ್ಕೆ ನಾಲ್ಕು ಜಿಲ್ಲೆಗಳಲ್ಲಿ ಅನುಷ್ಠಾನಕ್ಕೆ ತರ್ತಾಯಿದ್ದಾರೆ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಬಿಲ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಇವತ್ತು ನಿಮಗೆ ಹೆಚ್ಚಿನ ಮಾಹಿತಿನ ಕೊಡ್ತಾ ಹೋಗ್ತೀನಿ ಅದಕ್ಕೆ ಸಂಬಂಧಪಟ್ಟಾಗೆ ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ನಲ್ಲಿ ನಿನ್ನೆ ತಾನೇ ಒಂದು ಆರ್ಟಿಕಲ್ ಬಂದಿತ್ತು ಅದರಲ್ಲಿ ಏನೆಲ್ಲ ವಿಷಯಗಳನ್ನು ಕೊಟ್ಟಿದ್ದಾರೆ ಹಾಗೆ ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಬಿಲ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸಬ್ ರಿಜಿಸ್ಟ್ರರ್ ಆಫೀಸ್ನವರು ಇನ್ನು ಮುಂದಕ್ಕೆ ಏನೆಲ್ಲ ದಾಖಲೆಗಳನ್ನು ವೆರಿಫೈ ಮಾಡಿ ಸ್ಥಿರಾಸ್ತಿ ನೋಂದಣಿನ ಮಾಡ್ತಾರೆ ಅಂದರೆ ಇಮೂಬಲ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ನ ಮಾಡ್ತಾರೆ ಯಾವ ಒಂದು ಖಾತೆಗಳಿದ್ದರೆ ಮಾಡ್ತಾರೆ ಯಾವ ಖಾತೆಗಳು ಇಲ್ಲ ಅಂದರೆ ಇನ್ನು ಮುಂದಕ್ಕೆ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ನಿಮ್ಮ ಪ್ರಾಪರ್ಟಿ ರಿಜಿಸ್ಟರ್ ಆಗೋದಿಲ್ಲ ಅನ್ನೋ ವಿಷಯಗಳನ್ನು ನಾನಿವತ್ತು ನಿಮಗೆ ಇದ್ದೀನಿ ಅದಷ್ಟೇ ಅಲ್ಲ ಈ ದಾಖಲೆಗಳನ್ನು ಸಬ್ ರಿಜಿಸ್ಟ್ರ್ ಆಫೀಸ್ನವರು ಯಾವ ಎಲ್ಲ ತಂತ್ರಾಂಶ ಅಥವಾ ವೆಬ್ಸೈಟ್ಗಳಲ್ಲಿ ಕ್ರಾಸ್ ವೆರಿಫೈ ಮಾಡಿ ಕ್ರಾಸ್ ಚೆಕ್ ಮಾಡಿ ರಿಜಿಸ್ಟ್ರೇಷನ್ನ ಮಾಡ್ತಾರೆ ಅನ್ನೋ ವಿಷಯನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ಸೊ ತಮ್ಮೆಲ್ಲರಿಗೂ ಭಾಳ ಉಪಯುಕ್ತವಾಗಿರುತ್ತೆ ಸರಿ ಬನ್ನಿ ಈಗ ತಡ ಮಾಡೋದು ಬೇಡ ನಾನು ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ನಲ್ಲಿ ಏನು ಆರ್ಟಿಕಲ್ ಬಂದಿತ್ತು ನೋಡಿ ಅದರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ತಮಗೆ ಎಡ್ಲೈನ್ಸ್ ಏನಿದೆ ಅನ್ನೋದನ್ನು ಓದ್ತೀನಿ ನೋಡಿ ನೋಡಿ ಇಲ್ಲಿ ಕ್ರಮಬದ್ಧ ದಾಖಲೆಗಳಿದ್ದರಷ್ಟೇ ರಿಜಿಸ್ಟ್ರೇಷನ್ ಏನಂದರೆ ರೆಗ್ಯುಲರ್ ಡಾಕ್ಯುಮೆಂಟ್ಸ್ಗಳು ಇದ್ದರೆ ಮಾತ್ರ ಅಂದರೆ ಲೀಗಲ್ ಡಾಕ್ಯುಮೆಂಟ್ಸ್ಗಳು ಇದ್ದರೆ ಮಾತ್ರ ಇನ್ನು ಮುಂದಕ್ಕೆ ರಿಜಿಸ್ಟ್ರೇಷನ್ ಅನ್ನೋದು ಇದರ ಅರ್ಥ ನಗರ ಪ್ರದೇಶದ ಅನಧಿಕೃತ ಬಡಾವಣೆಗೆ ಬ್ರೇಕ್ ಹಾಕುವ ಸಲುವಾಗಿ ಈ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಮೆಂಡ್ಮೆಂಟ್ ಬಿಲ್ನ ಅನುಷ್ಠಾನಕ್ಕೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ತರ್ತಾ ಇದ್ದಾರೆ ನೋಡಿ ಇಲ್ಲಿ ಕಾವೇರಿ ಟೂ ಜೊತೆಗೆ ಇ ಆಸ್ತಿ ತಂತ್ರಾಂಶ ಜೋಡಣೆ ಅಂದರೆ ಇ ಆಸ್ತಿ ಸಾಫ್ಟ್ವೇರ್ ಮತ್ತು ಕಾವೇರಿ ಟು ಸಾಫ್ಟ್ವೇರ್ ಏನಿದೆ ಈ ಎರಡೂ ಸಾಫ್ಟ್ವೇರ್ನ ಜೋಡಣೆ ಮಾಡ್ತಾ ಇದ್ದಾರೆ ಜೋಡಣೆ ಅಂದರೆ ಇಂಗ್ಲೀಷ್ನಲ್ಲಿ ಸಾಫ್ಟ್ವೇರ್ ಇಂಟಿಗ್ರೇಷನ್ ಅಂತ ಕರೀತಾರೆ ನೋಡಿ ಸೆಪ್ಟೆಂಬರ್ ಒಂಬತ್ತರಿಂದ ನಾಲ್ಕು ಕಡೆ ಪ್ರಾಯೋಗಿಕ ಜಾರಿ ನಾನು ಮೊದಲೇ ಹೇಳ್ದಾಗೆ ಸದ್ಯಕ್ಕೆ ನಾಲ್ಕು ಜಿಲ್ಲೆಗಳಲ್ಲಿ ಮಾತ್ರ ಇದನ್ನು ಅನುಷ್ಠಾನಕ್ಕೆ ತರ್ತಾಯಿದ್ದಾರೆ ಸರಿ ಬನ್ನಿ ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋ ವಿಷಯನ ತಿಳಿಸ್ಕೊಡ್ತೀನಿ ಒಂದು ಸಲ ನಾನು ಈ ಆರ್ಟಿಕಲ್ನಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಓದ್ಬಿಟ್ಟು ತದನಂತರ ಪ್ರತಿಯೊಂದು ಸೆಂಟೆನ್ಸ್ನು ತಮಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಗಮನ ಇಟ್ಟು ಕೇಳಿ ನೋಡಿ ಇಲ್ಲಿ ರಾಜ್ಯದ ನಗರ ಪ್ರದೇಶಗಳಲ್ಲಿನ ಅನಧಿಕೃತ ಬಡಾವಣೆಗಳ ನಿವೇಶನ ನೋಂದಣಿ ತಡೆಗೆ ಕಾವೇರಿ ಟೂ ತಂತ್ರಾಂಶಕ್ಕೆ ಈ ಆಸ್ತಿ ತಂತ್ರಾಂಶ ಜೋಡಣೆ ಮಾಡಲಾಗಿದೆ ಹೀಗಾಗಿ ಕ್ರಮಬದ್ಧ ದಾಖಲೆಗಳಿದ್ದರಷ್ಟೇ ಸ್ಥಿರಾಸ್ತಿ ನೋಂದಣಿ ವ್ಯವಸ್ಥೆ ಸದ್ಯದಲ್ಲೇ ಜಾರಿಗೆ ಬರಲಿದೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಸ್ಥಿರಾಸ್ತಿಗಳ ನೋಂದಣಿಗೆ ಕಾವೇರಿ ಟೂ ಹಾಗೂ ಇ ಆಸ್ತಿ ತಂತ್ರಾಂಶ ಜೋಡಣೆಯಾಗಿದೆ ನೋಡಿ ಸೆಪ್ಟೆಂಬರ್ ಒಂಬತ್ತರಿಂದ ಆಯ್ದ ನಾಲ್ಕು ಜಿಲ್ಲೆಗಳಲ್ಲಿ ಇ ಆಸ್ತಿ ಮಾಹಿತಿ ಆಧರಿಸಿಯೇ ಸ್ಥಿರಾಸ್ತಿ ನೋಂದಣಿ ಮಾಡುವುದನ್ನು ಕಡ್ಡಾಯಗೊಳಿಸಿದೆ ನೋಡಿ ಇವತ್ತಿಂದ ಅಂದರೆ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಈ ಆಸ್ತಿ ಇದ್ದರೆ ಮಾತ್ರ ತಮ್ಮ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋದು ಈ ಆಸ್ತಿ ಇನ್ನು ಮುಂದಕ್ಕೆ ಇರಲೇಬೇಕು ಅದನ್ನು ಕಡ್ಡಾಯ ಮಾಡಿದ್ದಾರೆ ಫೈನಲಿ ಈ ಆಸ್ತಿ ಮತ್ತು ಈ ಸ್ವತ್ತನ್ನು ಕಡ್ಡಾಯ ಮಾಡಿದ್ದಾರೆ ಅದರ ಸಾಧಕ ಬಾಧಕ ಆಧರಿಸಿ ಮಾಸಾಂತ್ಯದೊಳಗೆ ರಾಜ್ಯಾದ್ಯಂತ ವಿಸ್ತರಿಸಲು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಚಿಂತಿಸಿದೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಭೂ ಪರಿವರ್ತನೆಯಾಗದಿರುವುದು ನಕ್ಷೆ ಮಂಜೂರಾತಿ ಇಲ್ಲದಿರುವುದು ಸೇರಿದಂತೆ ಕ್ರಮಬದ್ಧ ದಾಖಲೆಗಳಿಲ್ಲದ ಆಸ್ತಿಗಳನ್ನು ಅಕ್ರಮವಾಗಿ ನೋಂದಣಿ ಮಾಡಲಾಗುತ್ತಿತ್ತು ನೋಡಿ ಹಂಗಂದರೆ ನಗರ ವ್ಯಾಪ್ತಿ ಪ್ರದೇಶಗಳಲ್ಲಿ ಭೂ ಪರಿವರ್ತನೆಯಾಗದಿರುವುದು ಅಂದರೆ ರೆವೆನ್ಯೂಸ್ ಲೇಔಟ್ಗಳೇನಿದೆ ನೋಡಿ ಈ ರೆವೆನ್ಯೂ ಲೇಔಟ್ಗೆ ಯಾವುದೇ ರೀತಿಯಾದಂಥ ಡಿ ಸಿ ಕನ್ವರ್ಷನ್ಗಳು ಆಗಿರೋದಿಲ್ಲ ಅದು ಒಂದು ಕೇಸಾದರೆ ಇನ್ನೊಂದು ನಕ್ಷೆ ಮಂಜೂರಾತಿ ಇಲ್ಲದಿರುವುದು ಅಂದರೆ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಯಾವುದೇ ರೀತಿಯಾದಂಥ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ತಗೊಳದೇ ಇರುವಂಥದ್ದು ಇಂಥ ಸೈಟ್ಗಳನ್ನು ನಗರ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಇಲ್ಲಿಗಲ್ಲಾಗಿ ಆಗಿ ಅನ್ಆಥರೈಸ್ಡ್ ಆಗಿ ಇವತ್ತಿನವರೆಗೂ ರಿಜಿಸ್ಟ್ರೇಷನ್ ಮಾಡ್ತಾನೇ ಇದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದು ಸತ್ಯ ಕೂಡ ಹೌದು ಕಾವೇರಿ ತಂತ್ರಾಂಶದಲ್ಲಿ ಸ್ವತ್ತಿನ ಸ್ವರೂಪವನ್ನು ಇತರೆ ಎಂದು ಆಯ್ಕೆ ಮಾಡಿ ಕೆಲ ಕಚೇರಿಗಳಲ್ಲಿ ಕ್ರಮಬದ್ಧವಲ್ಲದ ಸ್ವತ್ತುಗಳು ನೋಂದಣಿಯಾಗುತ್ತಿವೆ ನೋಡಿ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಯಾವುದೇ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅದಕ್ಕೆ ತಕ್ಕಂಥ ಕೆಲವೊಂದು ಕ್ಯಾಟಗರಿನ ಮಾಡಿದ್ದಾರೆ ಕ್ಯಾಟಗರೈಸ್ ಮಾಡಿ ಸಪ್ರೇಟ್ ಕೋಡನ್ನ ಕೊಟ್ಟಿರ್ತಾರೆ ಇಲ್ಲೇನು ಮಾಡ್ತಾಯಿದ್ದಾರೆ ಈ ರೆವೆನ್ಯೂ ಸೈಟ್ಗಳು ಹಾಗೂ ಬರೀ ಡಿ ಸಿ ಕನ್ವರ್ಷನ್ ಆಗಿರುತ್ತೆ ನೋಡಿ ಈ ಉಂಡೆ ಖಾತಾ ಅಂತ ಏನು ಕರೀತಾರೆ ನೋಡಿ ಅಂಥ ಲೇಔಟ್ಗಳಲ್ಲಿ ಸಿಗುವಂಥ ಸೈಟ್ಗಳನ್ನು ಕೂಡ ಇತರೆ ಅನ್ನೋ ಒಂದು ಕ್ಯಾಟಗರಿನಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಅಕ್ರಮವಾಗಿ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ರು ನೋಡಿ ಆಸ್ತಿಗೆ ಸಂಬಂಧಪಟ್ಟಂತೆ ನಮೂನೆ ಮೂರು ಆಧರಿಸಿ ಒಂದೇ ಸ್ಥಿರ ಆಸ್ತಿಯನ್ನು ಹಲವರಿಗೆ ನೋಂದಣಿ ಮಾಡಿಕೊಟ್ಟು ವಂಚಿಸುವುದು ನಡೆದೇ ಇದೆ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಈ ರೆವೆನ್ಯೂ ಸೈಟ್ಗಳಾಗಿರ್ಬೋದು ಅಥವಾ ಬರೀ ಡಿ ಸಿ ಕನ್ವರ್ಷನ್ ಇರುವಂಥ ಈ ಉಂಡೆ ಖಾತ ಇರುವಂಥ ಲೇಔಟ್ ಅಂತ ನಾವೇನು ಕರಿತೀವಿ ನೋಡಿ ಈ ಉಂಡೆ ಖಾತ ಅಂದರೆ ಬರೀ ಡಿ ಸಿ ಕನ್ವರ್ಷನ್ ಆಗಿರುತ್ತೆ ಅಗ್ರಿಕಲ್ಚರ್ ಪರ್ಪಸಿಂದ ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ ಆದರೆ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಯಾವುದೇ ರೀತಿಯಾದಂಥ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಇರೋದಿಲ್ಲ ಅಂಥ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ತಾವು ಪರ್ಚೇಸ್ ಮಾಡುವಂಥ ಸೈಟಿಗೆ ಇಂಡಿವಿಜುವಲ್ ಈ ಖಾತ ಸಿಗೋದಿಲ್ಲ ಬರೀ ಎಂಟೈರ್ ಲೇಔಟ್ಗೆ ಏನೋ ಒಂದು ಐದು ಎಕರೆ ಹತ್ತು ಎಕರೆ ಆಗಿರ್ಬೋದು ಎರಡು ಎಕರೆ ಮೂರು ಎಕರೆ ಆಗಿರ್ಬೋದು ಅದಕ್ಕೆ ಬರೀ ಉಂಡೆ ಖಾತ ಅಂತ ಇಶ್ಯೂ ಮಾಡಿರ್ತಾರೆ ಆ ಉಂಡೆ ಖಾತದ ಆಧಾರದ ಮೇಲೇ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ನ ರಿಜಿಸ್ಟರ್ ಇರ್ತಾರೆ ಬಟ್ ಅಂಥ ಸೈಟ್ಗಳಿಗೆ ಯಾವುದೇ ಕಾರಣಕ್ಕೂ ತಮಗೆ ಸ್ಥಳೀಯ ಸಂಸ್ಥೆಗಳಿಂದ ಗ್ರಾಮ ಪಂಚಾಯತಿ ಆಗಿರ್ಬೋದು ನಗರಸಭೆ ಸಭೆ ಆಗಿರ್ಬೋದು ಟೌನ್ ಮುನ್ಸಿಪಲ್ ಕೌನ್ಸಿಲ್ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಈ ರೀತಿಯಾದಂಥ ಸಂಸ್ಥೆಗಳಿಂದ ತಮಗೆ ಇಂಡಿವಿಜುವಲ್ ಈ ಖಾತ ಸಿಗೋದಿಲ್ಲ ಇಂಥದನ್ನೆಲ್ಲ ತಡೆಗಟ್ಟಬೇಕು ಅಂತಲೇ ಈಗ ಈ ಆಸ್ತಿ ಮತ್ತು ಈ ಸ್ವತ್ತನ್ನು ಕಡ್ಡಾಯ ಮಾಡಿದ್ದಾರೆ ಇವತ್ತಿಂದ ಮುಂದುವರಿಯುತ್ತಾ ತಂತ್ರಾಂಶಗಳ ಜೋಡಣೆ ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಇಲಾಖೆಯು ಕಾವೇರಿ ಟೂ ಹಾಗೂ ಇ ಆಸ್ತಿ ತಂತ್ರಾಂಶ ಜೋಡಣೆಗೆ ಮುಂದಾಗಿದೆ ಏಕೆಂದರೆ ಈ ಖಾತೆಯಲ್ಲಿ ಮಾತ್ರ ಸ್ವತ್ತಿನ ಪಿ ಐ ಡಿ ಸಂಖ್ಯೆ ಲಭ್ಯವಾಗುತ್ತದೆ ನೋಡಿ ಈ ಖಾತಾ ಅಂದರೆ ಎಲೆಕ್ಟ್ರಾನಿಕ್ ಖಾತಾ ಅಂತ ನಾವು ಏನು ಕರಿತೀವಿ ನೋಡಿ ಅದರಲ್ಲಿ ಮಾತ್ರ ತಮಗೆ ಪಿ ಐ ಡಿನ ಕೊಡ್ತಾರೆ ಪಿ ಐ ಡಿ ಅಂದರೆ ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರ್ ಇದು ಪ್ರತಿಯೊಂದು ಸೈಟ್ ಅಥವಾ ಮನೆಗೆ ಯುನೀಕ್ ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರ್ ಆಗಿರುತ್ತೆ ಕಾವೇರಿ ಟೂ ತಂತ್ರಾಂಶದಲ್ಲಿ ಕೃಷಿಯೇತರ ಸ್ವತ್ತುಗಳಿಗೆ ಕಡ್ಡಾಯವಾಗಿ ಈ ಸ್ವತ್ತು ಅಥವಾ ಈ ಆಸ್ತಿ ತಂತ್ರಾಂಶಗಳಿಂದ ಮಾಹಿತಿ ಪಡೆದು ನೋಂದಣಿ ಮಾಡುವ ವ್ಯವಸ್ಥೆ ಜಾರಿಗೆ ಸಿದ್ಧತೆ ಮುಂದಾಗಿದೆ ಇದಕ್ಕೆ ನಗರಾಭಿವೃದ್ಧಿ ಇಲಾಖೆಯು ಸಹಮತಿ ಸೂಚಿಸಿದೆ ಅಂದರೆ ನೋಡಿ ಇನ್ನು ಮುಂದಕ್ಕೆ ಕಾವೇರಿ ಟೂ ತಂತ್ರಾಂಶದಲ್ಲಿ ಅಂದರೆ ಕಾವೇರಿ ಟೂ ಸಾಫ್ಟ್ವೇರ್ ಏನಿದೆ ನೋಡಿ ಅದರಲ್ಲಿ ಯಾವುದೇ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ ಕೃಷಿಯೇತರ ಸ್ವತ್ತುಗಳಿಗೆ ಅಂದರೆ ನಾನ್ ಅಗ್ರಿಕಲ್ಚರ್ ಪ್ರಾಪರ್ಟಿಗಳಿಗೆ ಕಡ್ಡಾಯವಾಗಿ ಈ ಸ್ವತ್ತು ಅಥವಾ ಈ ಆಸ್ತಿ ತಂತ್ರಾಂಶಗಳಿಂದ ಅಂದರೆ ಸಾಫ್ಟ್ವೇರಿಂದ ಮಾಹಿತಿ ಪಡೆದು ನೋಂದಣಿ ಮಾಡುವ ವ್ಯವಸ್ಥೆ ಸಿದ್ಧವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಕಾವೇರಿ ಟು ತಂತ್ರಾಂಶದಲ್ಲಿ ಈ ಹಾಗೂ ಈ ಸ್ವತ್ತಿಂದ ಹೇಗೆ ಮಾಹಿತಿನ ಪಡ್ಕೋತಾರೆ ಅನ್ನೋದನ್ನು ಕೂಡ ನಾನು ಇಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಲೈವ್ ಇನ್ ದ ಸೆನ್ಸ್ ಎಕ್ಸಾಂಪಲ್ನ ತೋರಿಸ್ತೀನಿ ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ ಜಸ್ಟ್ ಇನ್ನೊಂದು ಎರಡು ಪ್ಯಾರ ಇದೆ ಅದನ್ನು ಕಂಪ್ಲೀಟ್ ಓದ್ಬಿಟ್ಟು ತಮಗೆ ಕೊನೆಯಲ್ಲಿ ಈ ಕ್ರಾಸ್ ವೆರಿಫೈ ಮಾಡೋದು ಹೇಗೆ ಸಬ್ ರಿಜಿಸ್ಟ್ರ್ ಆಫೀಸ್ನವರು ಈ ಆಸ್ತಿ ಮತ್ತು ಈ ಸ್ವತ್ತು ತಂತ್ರಾಂಶದಲ್ಲಿ ಹೇಗೆ ಒಂದು ಆಸ್ತಿನ ಕ್ರಾಸ್ ವೆರಿಫೈ ಮಾಡ್ತಾರೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಭಾಳ ಇಂಪಾರ್ಟೆಂಟ್ ಸ್ಟೆಪ್ನ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಅಥವಾ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅವರು ತಗೊಳ್ತಾ ಇದ್ದಾರೆ ಅದು ಏನಂದರೆ ಏನು ಈ ಒಂದು ಬಿಲ್ನ ಈಗ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ರು ನೋಡಿ ಕಡ್ಡಾಯವಾಗಿ ಈ ಆಸ್ತಿ ಅಥವಾ ಈ ಸ್ವತ್ತು ಇರಲೇಬೇಕು ಅಂತ ಅದನ್ನೇನಾದರೂ ಅಧಿಕಾರಿಗಳು ಅಥವಾ ಸಿಬ್ಬಂದಿ ವರ್ಗದವರು ಪಾಲಿಸದಿದ್ದರೆ ಅವರಿಗೆ ಇಲಾಖಾ ವಿಚಾರಣೆ ಕೂಡ ಮಾಡ್ತೀವಿ ಅಂತ ಇಲ್ಲಿ ಎಚ್ಚರಿಕೆನ ಇದ್ದಾರೆ ನೋಡಿ ಪಾಲಿಸದಿದ್ದರೆ ಇಲಾಖಾ ವಿಚಾರಣೆ ಎಚ್ಚರಿಕೆ ಸೆಪ್ಟೆಂಬರ್ ಒಂಬತ್ತರಿಂದ ನಾಲ್ಕು ಜಿಲ್ಲೆಗಳಲ್ಲಿ ಎರಡು ತಂತ್ರಾಂಶಗಳ ಸಂಯೋಜನೆಯಾಗಬೇಕು ಜೊತೆಗೆ ಈ ಅಸ್ತಿ ತಂತ್ರಾಂಶದಿಂದಷ್ಟೇ ಮಾಹಿತಿ ಪಡೆದು ನೋಂದಾಯಿಸಬೇಕು ಒಂದು ಕಾವೇರಿ ಟು ಮತ್ತು ಈ ಆಸ್ತಿ ಈ ಎರಡು ಸಾಫ್ಟ್ವೇರ್ಗಳು ಇಂಟಿಗ್ರೇಷನ್ ಆಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದು ಈ ಆಸ್ತಿ ಸಾಫ್ಟ್ವೇರಿಂದ ಮಾಹಿತಿನ ಪಡ್ಕೊಂಡೇ ತಾವು ರಿಜಿಸ್ಟ್ರೇಷನ್ನ ಮಾಡಬೇಕು ಅಂತ ಕೂಡ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಈ ವಿಧಾನ ಹೊರತುಪಡಿಸಿ ಬೇರೆ ವಿಧಾನದಲ್ಲಿ ಸ್ಥಿರಾಸ್ತಿ ನೋಂದಣಿ ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿ ನೌಕರರ ವಿರುದ್ಧ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ನೋಡಿ ಈ ಆಸ್ತಿ ಅಥವಾ ಈ ಸ್ವತ್ತಿಂದ ಮಾಹಿತಿ ಪಡೆದೇನೆ ತಾವೇನಾದರೂ ಅಧಿಕಾರಿಗಳು ಅಥವಾ ಸಿಬ್ಬಂದಿ ವರ್ಗದವರು ನೋಂದಣಿ ಮಾಡಿದ್ರೆ ಮೊದಲನೇ ಥರ ಮೊದಲೆಲ್ಲ ಮಾಡ್ತಾಯಿದ್ರು ನೋಡಿ ಇತರೆ ಅನ್ನೋ ಕ್ಯಾಟಗರಿನಲ್ಲಿ ಏನಾದರೂ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿದ್ರೆ ತಮ್ಮ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ಕೈಗೊಳ್ತೀವಿ ಅಂತ ಕೂಡ ಇಲ್ಲಿ ಎಚ್ಚರಿಕೆನ ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ಬೇಕಾಗಿದ್ದು ವಿ ರಿಯಲಿ ವೆಲ್ಕಮ್ ದಿಸ್ ಮೂವ್ ಆದರೆ ಇದನ್ನು ಎಷ್ಟರ ಮಟ್ಟಕ್ಕೆ ಎಷ್ಟು ಸ್ಟ್ರಿಕ್ಟಾಗಿ ಅನುಷ್ಠಾನ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ನೋಡಿ ಬರಲಿದೆ ಶಿಸ್ತು ಕೃಷಿ ಭೂಮಿಯು ಕೃಷಿಯೇತರ ಬಳಕೆಗೆ ಪರಿವರ್ತನೆಯಾದ ನಂತರ ಸಂಬಂಧಪಟ್ಟ ಯೋಜನಾ ಪ್ರಾಧಿಕಾರದಿಂದ ನಕ್ಷೆಯ ಮಂಜೂರಾತಿ ಪಡೆದು ಬಡಾವಣೆ ಅಭಿವೃದ್ಧಿಪಡಿಸಿ ನಿವೇಶನಗಳಿಗೆ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಖಾತಾ ಪಡೆದು ನಂತರ ಮಾರಾಟ ಮಾಡಬಹುದು ನೋಂದಣಿ ಕೂಡ ಮಾಡಬಹುದು ನಾನು ಇವತ್ತಿಗೂ ಕೂಡ ಯೂಟ್ಯೂಬ್ನಲ್ಲೇ ನೋಡ್ತಾ ಇದ್ದೀನಿ ಭಾಳಷ್ಟು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಬರೀ ಡಿ ಸಿ ಕನ್ವರ್ಷನ್ ಇರುವಂಥ ಲೇಔಟ್ಗಳನ್ನು ಮಾರ್ಕೆಟಿಂಗ್ ಮಾಡ್ತಾನೇ ಬಂದಿದ್ದಾರೆ ಅಲ್ಲಿ ಒಂದು ಸುಳ್ಳನ್ನು ಹೇಳ್ತಾರೆ ಏನಂದರೆ ತಾವು ಸೈಟ್ನ ಪರ್ಚೇಸ್ ಮಾಡಿದ್ರೆ ಇಮಿಡಿಯೇಟಾಗಿ ತಾವು ಮನೆ ಕಟ್ಬೋದು ತಮಗೆ ವಿತಿನ್ ಒನ್ ಮಂತ್ ಖಾತಾ ಟ್ರಾನ್ಸ್ಫರ್ ಆಗಿಬಿಡುತ್ತೆ ನಿಮ್ಮ ಹೆಸರಿಗೆ ಅಂತ ಸುಳ್ಳು ಹೇಳ್ತಾರೆ ಆದರೆ ವಾಸ್ತವವಾಗಿ ಪ್ರೊಸೀಜರು ಅಥವಾ ರೂಲ್ಸ್ ಏನು ಹೇಳುತ್ತೆ ಅಂದರೆ ಯಾವುದೇ ಒಂದು ಲೇಔಟು ಯೋಜನಾ ಪ್ರಾಧಿಕಾರದಿಂದ ಅಪ್ರೂವಲ್ ಪಡ್ಕೊಂಡಿದ್ದರೆ ಖಾತ ಮೊದಲು ರೆಡಿ ಇರಬೇಕು ಅದು ಲ್ಯಾಂಡ್ ಓನರ್ ಹೆಸರಲ್ಲೇ ಆಗಿರ್ಬೋದು ಅಥವಾ ಲ್ಯಾಂಡ್ ಡೆವಲಪರ್ ಹೆಸರಲ್ಲೇ ಆಗಿರ್ಬೋದು ತಾವು ಏನು ಪರ್ಚೇಸ್ ಮಾಡ್ತೀರ ನೋಡಿ ಆ ಒಂದು ಪರ್ಟಿಕ್ಯುಲರ್ ಸೈಟ್ಗೆ ಆಗಿ ಒಂದು ಇಂಡಿವಿಜುವಲ್ ಈ ಖಾತ ಜನ್ರೇಟ್ ಆಗಿರಬೇಕು ಈಗ ಆಲ್ರೆಡಿ ತಾವು ಪರ್ಚೇಸ್ ಮಾಡಿದ ಮೇಲೆ ತಮ್ಮ ಹೆಸರಿಗೆ ಖಾತ ವರ್ಗಾವಣೆ ಆಗುತ್ತೆ ಅದನ್ನೇ ಇಲ್ಲಿ ಕೂಡ ಹೇಳ್ತಾ ಇರೋದು ಸಂಬಂಧಪಟ್ಟ ಯೋಜನಾ ಪ್ರಾಧಿಕಾರದಿಂದ ನಕ್ಷೆ ಮಂಜೂರಾತಿ ಅಂದರೆ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಪಡ್ಕೊಂಡು ತಾವು ಆಮೇಲೆ ಬಡಾವಣೆ ಅಭಿವೃದ್ಧಿ ಮಾಡಬೇಕು ನಂತರ ನಿವೇಶನಗಳಿಗೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಖಾತ ಪಡಬೇಕು ಖಾತ ಪಡೆದು ನಂತರ ಮಾರಾಟ ಮಾಡಬಹುದು ನೋಡ್ದ ಯಾವುದೇ ಒಂದು ಇಂಡಿವಿಜುವಲ್ ಸೈಟ್ನ ಮಾರಾಟ ಮಾಡಬೇಕಂದ್ರೆ ಮೊದಲು ಖಾತಾ ರೆಡಿ ಇರಬೇಕು ನಾನು ನನ್ನ ಹಳೆ ವಿಡಿಯೋಗಳಲ್ಲೂ ಹೇಳಿದ್ದೀನಿ ಬಟ್ ಎಷ್ಟು ಜನಕ್ಕೆ ಇದು ತಲುಪಿದೆಯೋ ಇಲ್ವೋ ಗೊತ್ತಿಲ್ಲ ಮೊದಲು ಖಾತಾ ರೆಡಿ ಇರಬೇಕು ಆಮೇಲೆ ನೀವು ಸೈಟ್ನ ಪರ್ಚೇಸ್ ಮಾಡಬೇಕು ಇದನ್ನು ಇಟ್ಕೊಳ್ಳಿ ಯಾರಾದರೂ ತಾವು ಫಸ್ಟು ಸೈಟ್ನ ಪರ್ಚೇಸ್ ಮಾಡ್ಕೊಂಬಿಡಿ ಆಮೇಲೆ ತಮಗೆ ವಿತಿನ್ ಒನ್ ಮಂತ್ ಅಥವಾ ಫಾರ್ಟಿ ಫೈವ್ ಡೇಸಲ್ಲಿ ನಿಮ್ಮ ಹೆಸರು ಖಾತಾ ಆಗುತ್ತೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಂಬಬೇಡಿ ಅಕಸ್ಮಾತ್ ಹಾಗೇ ಆಗುತ್ತೆ ಅಂದರೆ ಎಷ್ಟು ಜನಕ್ಕೆ ಅವರ ಖಾತಾ ವರ್ಗಾವಣೆ ಇವತ್ತಿನವರೆಗೂ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ದಾಖಲೆಗಳನ್ನು ಮೂಲಕ ಪರಿಶೀಲನೆ ಮಾಡಿ ಕ್ರಾಸ್ ವೆರಿಫೈ ಮಾಡಿ ಎಷ್ಟು ಜನಕ್ಕೆ ವಿತಿನ್ ತರ್ಟಿ ಡೇಸ್ ಅಥವಾ ಫಾರ್ಟಿ ಫೈವ್ ಡೇಸ್ ಇಂಡಿವಿಜುವಲ್ ಈ ಖಾತ ಸಿಕ್ಕಿದೆ ಬರೀ ಡಿ ಸಿ ಕನ್ವರ್ಷನ್ ಇರುವಂಥ ಲೇಔಟ್ಗಳಲ್ಲಿ ಅಥವಾ ರೆವೆನ್ಯೂ ಲೇಔಟ್ಗಳಲ್ಲಿ ಇದನ್ನು ಕ್ರಾಸ್ ವೆರಿಫೈ ಮಾಡಿ ಓಕೆ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆದರೆ ಕೃಷಿಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆಯನ್ನೇ ಆಧಾರವಾಗಿಟ್ಟುಕೊಂಡು ಸ್ಥಿರಾಸ್ತಿ ನೋಂದಣಿ ಮಾಡಲಾಗುತ್ತಿದೆ ನೋಡಿ ಬರೀ ಕೃಷಿಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆ ಅಂದರೆ ಅಗ್ರಿಕಲ್ಚರಿಂದ ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ ಭೂ ಪರಿವರ್ತನೆ ಮಾಡೋದು ಬರೀ ಡಿ ಸಿ ಕನ್ವರ್ಷನ್ ಮಾಡ್ಕೋತಾರೆ ಇವರು ಆದರೆ ಸ್ಥಳೀಯ ಯೋಜನಾ ಪ್ರಾಧಿಕಾರ ಲೈಕ್ ಬಿ ಡಿ ಎ ಆಗಿರ್ಬೋದು ಬಿ ಎಮ್ ಆರ್ ಡಿ ಎ ಆಗಿರ್ಬೋದು ಎಸ್ ಟಿ ಆರ್ ಆರ್ ಆಗಿರ್ಬೋದು ಬಿ ಎಮ್ ಐ ಸಿ ಎ ಪಿ ಎ ಮೂಡ ಡಿ ಟಿ ಸಿ ಪಿ ಈ ರೀತಿಯಾದಂಥ ಏನು ಆಯಾ ಪ್ರದೇಶಗಳಿಗೆ ಇರುವಂಥ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಯಾವುದೇ ರೀತಿಯಾದಂಥ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಪಡೆದಿರೋದಿಲ್ಲ ಇವರು ಇವರು ಬರೀ ಡಿ ಸಿ ಕನ್ವರ್ಷನ್ನ ಆಧಾರವಾಗಿಟ್ಟುಕೊಂಡು ಲೇಔಟ್ನ ಇಲ್ಲಿಗಲ್ ಆಗಿ ಅನ್ಆರೈಸ್ಡ್ ಆಗಿ ಡೆವಲಪ್ ಮಾಡಿ ಜನರಿಗೆ ಮಂಕು ಬೂದಿ ಹಚ್ಚಿ ಸೈಟ್ಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ ಸೊ ಮತ್ತೆ ಕಂಟಿನ್ಯೂ ಮಾಡ್ತಾ ಹಾಗಾಗಿ ನಿಯಮಾನುಸಾರ ಬಡಾವಣೆ ಅಭಿವೃದ್ಧಿ ರಸ್ತೆ ಪಾದಚಾರಿ ಮಾರ್ಗ ಸಿ ಎ ನಿವೇಶನ ಇತರ ಸೌಲಭ್ಯಗಳಿಲ್ಲದೆ ಕಾಯಂ ಅನಧಿಕೃತ ಬಡಾವಣೆಯಾಗುವ ಅಪಾಯ ಹೆಚ್ಚಾಗಿರುತ್ತದೆ ಎಂದು ಮೂಲಗಳು ಹೇಳಿವೆ ನೋಡಿ ಏನಾಗುತ್ತೆ ಬರೀ ಡಿ ಸಿ ಕನ್ವರ್ಷನ್ ಇರುವಂಥ ಲೇಔಟ್ಗಳಲ್ಲಿ ಇವರಿಗೆ ಯಾರೂ ಕಂಟ್ರೋಲ್ ಮಾಡೋವಂಥವ್ರು ಇರೋದಿಲ್ಲ ಯಾಕಂದರೆ ಇವರು ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ತಗೊಂಡಿರೋದಿಲ್ಲ ರೇರಾ ಅಪ್ರೂವಲ್ ಅಂತೂ ದೂರದ ಮಾತು ಇವರು ರೇರಾ ಹತ್ರ ಹೋಗೋದಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ಲೇ ಇಲ್ಲ ಅಂದಮೇಲೆ ಇನ್ನು ರೇರಾ ರಿಜಿಸ್ಟ್ರೇಷನ್ ಅಥವಾ ರೇರಾ ಅಪ್ರೂವಲ್ ತಗೊಳ್ಳೋದಕ್ಕೆ ಹೇಗೆ ಸಾಧ್ಯ ಅದು ಚಾನ್ಸೇ ಇಲ್ಲ ಇಂಥ ಬರೀ ಡಿ ಸಿ ಕನ್ವರ್ಷನ್ ಇರುವಂಥ ಲೇಔಟ್ ಹಾಗೂ ರೆವೆನ್ಯೂ ಲೇಔಟ್ಗಳಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂದರೆ ಇವ್ರಿಗೆ ಯಾರು ಕಂಟ್ರೋಲ್ ಮಾಡದೇ ಇರೋ ಕಾರಣದಿಂದ ಇವರು ಮಿನಿಮಮ್ ರಸ್ತೆ ಏನು ಮೂವತ್ತಡಿ ಅಂತ ಕೊಡಬೇಕು ಆದರೆ ಇವರು ಎಲ್ಲಿಯೂ ಕೂಡ ಮೂವತ್ತಡಿ ರಸ್ತೆ ಕೊಡೋದಿಲ್ಲ ಭಾಳಷ್ಟು ಲೇಔಟ್ಗಳಲ್ಲಿ ಬರೀ ಇಪ್ಪತ್ತಡಿ ಅಥವಾ ಇಪ್ಪತ್ತೈದು ಅಡಿ ರಸ್ತೆ ಕೊಡ್ತಾರೆ ಪಾದಾಚಾರಿ ಮಾರ್ಗ ಇರೋದಿಲ್ಲ ಸಿ ಎ ನಿವೇಶನಗಳಿರೋದಿಲ್ಲ ಸಿ ಎ ನಿವೇಶನ ಅಂದರೆ ನಾಗರಿಕ ಸೌಲಭ್ಯ ಈಗ ಸ್ಕೂಲು ಕಾಲೇಜು ಹಾಸ್ಪಿಟಲ್ ಪೊಲೀಸ್ ಸ್ಟೇಷನ್ ಲೈಬ್ರರಿ ಈ ರೀತಿಯಾಗಿ ಪಬ್ಲಿಕ್ ಯೂಸೇಜಿ ಅಂತ ಏನು ಮೀಸಲಿಟ್ಟಿರ್ತಾರೆ ನೋಡಿ ಅದಕ್ಕೆ ಸಿ ಎಸ್ ಐಟ್ ಅಂತಾರೆ ಈ ಸಿ ಎಸ್ ಐ ಈ ರೀತಿಯಾದಂಥ ಸಿ ಎಸ್ ಐಟ್ ಅಥವಾ ಪಾರ್ಕ್ ಈ ಯಾವುದೂ ಕೂಡ ಈ ರೆವೆನ್ಯೂ ಲೇಔಟ್ ಅಥವಾ ಬರೀ ಡಿ ಸಿ ಕನ್ವರ್ಷನ್ ಇರುವಂಥ ಲೇಔಟ್ಗಳಲ್ಲಿ ಇರೋದಿಲ್ಲ ಸೋ ಈಗ ಜನರಲ್ಲಿ ಕೆಲವರಿಗೆ ಅರಿವು ಮೂಡಿರೋದ್ರಿಂದ ಈಗ ಇದು ಕೂಡ ಒಂದು ರೀತಿಯಾಗಿ ಮೋಸ ಮಾಡ್ತಾಯಿದ್ದಾರೆ ಕೆಲವೊಂದು ಡಿ ಸಿ ಕನ್ವರ್ಷನ್ ಲೇಔಟ್ಗಳಲ್ಲಿ ಚಿಕ್ಕದಾಗಿ ಯಾವುದೋ ಒಂದನ್ನು ನೋಡಿ ನಾವು ಸಿ ಎಸ್ ಐಟ್ ಕೂಡ ಬಿಟ್ಟಿದ್ದೀವಿ ಪಾರ್ಕ್ ಕೂಡ ಬಿಟ್ಟಿದ್ದೀವಿ ಅಂತ ತೋರಿಸ್ತಾರೆ ಬಟ್ ಕಾನೂನು ಪ್ರಕಾರ ಅವರು ಯಾವುದೇ ರೀತಿಯಾದಂಥ ಪರಿತ್ಯಜನ ಪತ್ರ ಅಥವಾ ರಿಲಿಂಕ್ವಿಷ್ಮೆಂಟ್ ಡೀಡನ್ನ ಎಕ್ಸಿಕ್ಯೂಟ್ ಮಾಡಿರೋದಿಲ್ಲ ಪರಿತ್ಯಜನ ಪತ್ರ ಹಾಗೂ ರಿಲಿಂಕ್ವಿಷ್ಮೆಂಟ್ ಡೀಡ್ ಅಂದರೆ ಅದು ಫ್ರೀಯಾಗಿ ಸ್ಥಳೀಯ ಯೋಜನಾ ಪ್ರಾಧಿಕಾರಕ್ಕೆ ಬರೆದು ಕೊಡೋದು ಪಾರ್ಕ್ ಜಾಗ ಆಗಿರ್ಬೋದು ಸಿ ಎಸ್ ಆಗಿರ್ಬೋದು ಅದನ್ನು ರಿಲಿಂಕ್ವಿಷ್ಮೆಂಟ್ ಡೀಡ್ ಮೂಲಕ ಬರೆದು ಕೊಡ್ತಾರೆ ಇದು ಇನ್ನು ಮುಂದಕ್ಕೆ ನಿಮ್ಮ ಆಸ್ತಿ ಪ್ರಾಧಿಕಾರದ ಆಸ್ತಿ ಅಂತ ಬರೆದು ಕೊಡೋದು ಇಲ್ಲಿ ಯಾವುದೂ ಬರೆದು ಕೊಟ್ಟಿರಲ್ಲ ಯಾಕೆ ಹೇಳಿ ಇವ್ರು ಯಾವುದೇ ರೀತಿಯಾದಂಥ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಅಪ್ರೂವಲ್ಲೇ ಪಡ್ಕೊಂಡಿರಲ್ಲ ಜಸ್ಟ್ ಮೇಲ್ನೋಟಕ್ಕೆ ಜನರಿಗೆ ಇಲ್ಲೂ ಕೂಡ ಪಾರ್ಕ್ ಇದೆ ಸಿ ಎಸ್ ಐ ಟಿ ಇದೆ ಅಂತ ತೋರಿಸಿ ಮಂಪೂದಿ ಚಕ್ ಮಾತ್ರ ಅದನ್ನು ಮಾಡ್ತಾಯಿರ್ತಾರೆ ಅದನ್ನು ಕೂಡ ತಾವು ದ ಗಮನ ಇಟ್ಟು ನೋಡಬೇಕು ಅಕಸ್ಮಾತ್ ಯಾರಾದರೂ ನಮ್ಮಲ್ಲೂ ಪಾರ್ಕ್ ಇದೆ ಸಿ ಎಸ್ ಐ ಟಿ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿತ್ಯಜನ ಪತ್ರ ಅಥವಾ ರಿಲಿಂಕ್ವೆಶ್ಮೆಂಟ್ ಡೀಡ್ ಏನು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿರ್ತಾರೆ ನೋಡಿ ಅದನ್ನು ಪಡ್ಕೊಳ್ಳಿ ಸೊ ಲಾಸ್ಟ್ ಪ್ಯಾರಾ ಆಸ್ತಿ ನೋಂದಣಿಯಲ್ಲಿ ಯಾವುದೇ ನಿಯಂತ್ರಣ ಕ್ರಮವಿಲ್ಲದ ಕಾರಣ ಒಂದೇ ಸ್ಥಿರಾಸ್ತಿಯನ್ನು ಹಲವರಿಗೆ ಮಾರಾಟ ಮಾಡಿ ವಂಚಿಸುವುದು ನಡೆದಿದೆ ಸೊ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಯಾವುದೇ ರೀತಿಯಾದಂಥ ಪಿ ಐ ಡಿ ಇರೋದಿಲ್ಲ ಈ ಡಿ ಸಿ ಕನ್ವರ್ಷನ್ ಲೇಔಟ್ಗಳಲ್ಲಾಗಲಿ ಅಥವಾ ರೆವೆನ್ಯೂ ಲೇಔಟ್ಗಳಲ್ಲಿ ಇಂಡಿವಿಜುವಲ್ ಸೈಟ್ಗೆ ಯುನೀಕ್ ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರ್ ಇರೋದಿಲ್ಲ ಸೊ ಅದನ್ನೇ ಅಡ್ವಾಂಟೇಜಾಗಿ ತಗೊಂಡು ಕೆಲವರು ದುರಾಸೆ ಇರುವಂಥ ಡೆವಲಪರ್ಸ್ಗಳಾಗಿರ್ಬೋದು ಲ್ಯಾಂಡ್ ಓನರ್ಗಳಾಗಿರ್ಬೋದು ಇವರು ಏನು ಮಾಡ್ತಾರೆ ಅಂತ ಬಡವರು ಅಮಾಯಕರು ಅವಿದ್ಯಾವಂತರಿಗೆ ಮೋಸ ಮಾಡಿ ಅದೇ ಮೂರು ಮೂರ್ನಾಲ್ಕು ಜನಕ್ಕೆ ಮಾರ್ತಾರೆ ಸೊ ಇವರು ನಾನು ಮೊದಲೇ ಹೇಳಿದಾಗೆ ಬಡವರು ಅವಿದ್ಯಾವಂತರು ಅಮಾಯಕರಾಗಿರೋದ್ರಿಂದ ಕೋರ್ಟು ಕಚೇರಿ ಅಂತ ಅಲಿಯುವಂಥ ಶಕ್ತಿ ಇರೋದಿಲ್ಲ ವಿವೇಚನೆ ಇರೋದಿಲ್ಲ ದುಡ್ಡಿರೋದಿಲ್ಲ ಇವ್ರ ಹತ್ರ ಮೊದಲನೇದಾಗಿ ಕೋರ್ಟ್ ಕಚೇರಿ ಅಂತ ಅಲಿಯೋದಕ್ಕೆ ಸಮಯ ಇರೋದಿಲ್ಲ ಅವತ್ತಿಂದ ಅವತ್ತು ದುಡ್ಕೊಂಡು ತಿನ್ನೋರೇ ಇಲ್ಲಿ ಕಡಿಮೆಗೆ ಸೈಟ್ ಸಿಗುತ್ತೆ ಅಂತ ಪಾಪ ಹುಡುಕಿ ತಗೊಂಡಿರ್ತಾರೆ ಅಂಥವ್ರಿಗೆ ಮೋಸ ಆದಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಸೊ ಉತ್ತರ ತಮಗೆ ತಿಳಿದಿದೆ ಸೊ ನೆಕ್ಸ್ಟ್ ಇದಕ್ಕೆಲ್ಲ ಕಡಿವಾಣ ಹಾಕಲು ನಗರಸ್ಥಳೀಯ ಸಂಸ್ಥೆಯಿಂದ ಖಾತಾ ಪಡೆದಿದ್ದರಷ್ಟೇ ನೋಂದಣಿಗೆ ಅವಕಾಶ ನೀಡುವ ವ್ಯವಸ್ಥೆ ತರಲಾಗುತ್ತಿದೆ ಅಂದರೆ ಇದರ ಅರ್ಥ ಏನಂದರೆ ಮೊದಲೇ ಖಾತಾ ಪಡ್ಕೋಬೇಕು ಯಾವುದೇ ಒಂದು ಇಂಡಿವಿಜುವಲ್ ಸೈಟ್ ಮಾರಬೇಕು ಅಂದರೆ ಡೆವಲಪರ್ ಆಗಿರಲಿ ಲ್ಯಾಂಡ್ ಓನರ್ ಆಗಿರಲಿ ಅವರು ಮೊದಲೇ ಖಾತನ ಪಡ್ಕೊಂಡಿರಬೇಕು ತದನಂತರ ಮಾತ್ರ ಅವರು ಸೈಟ್ನ ಮಾರಾಟ ಮಾಡಬೇಕು ಈ ಆಸ್ತಿ ತಂತ್ರಾಂಶದಲ್ಲಿ ಪಿ ಐ ಡಿ ಸಂಖ್ಯೆ ನಮೂದಿಸಿದರೆ ಆಸ್ತಿದಾರರ ಹೆಸರು ವಿಸ್ತೀರ್ಣ ಇತರೆ ಮಾಹಿತಿ ಲಭ್ಯವಾಗಲಿದೆ ಅದನ್ನು ಆಧರಿಸಿ ನೋಂದಣಿಗೆ ಅವಕಾಶ ನೀಡಲಾಗುತ್ತದೆ ನೋಡಿ ಬನ್ನಿ ಈಗ ಕೊನೆಯದಾಗಿ ಹೇಗೆ ಈ ಪ್ರಾಪರ್ಟಿ ಐ ಡಿನ ಆನ್ಲೈನ್ನಲ್ಲಿ ಈ ಆಸ್ತಿ ವೆಬ್ಸೈಟ್ ಹಾಗೂ ಈ ಸ್ವತ್ತು ವೆಬ್ಸೈಟ್ನಲ್ಲಿ ವೆರಿಫೈ ಮಾಡೋದು ಈ ಒಂದು ಆಸ್ತಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಅಲ್ಲೇ ತೋರಿಸುತ್ತೆ ಅದನ್ನೆಲ್ಲ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಕ್ಷಮೆ ಇರಲಿ ವೀಡಿಯೋ ತುಂಬ ಲೆಂತಿ ಆಯಿತು ಬಟ್ ನಾನು ಇದನ್ನು ಕಟ್ ಕಟ್ ಮಾಡಿ ಎರಡು ಮೂರು ವೀಡಿಯೋ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಒಂದು ಕಂಟಿನ್ಯೂಷನ್ ಇರಲಿ ಒಂದೇ ವಿಡಿಯೋದಲ್ಲಿ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ವಿಷಯನೂ ಆದಷ್ಟು ಈ ವಿಡಿಯೋನಲ್ಲೇ ಕವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸರಿ ಬನ್ನಿ ಈಗ ನಾನು ಈ ಆಸ್ತಿನಲ್ಲಿ ಹೇಗೆ ಪ್ರಾಪರ್ಟಿ ಡೀಟೇಲ್ಸ್ನ ಚೆಕ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಗೂಗಲ್ಗೆ ಹೋಗ್ಬಿಟ್ಟು ಈ ಆಸ್ತಿ ಅಂತ ಟೈಪ್ ಮಾಡಿದ್ರೆ ಈ ಆಸ್ತಿ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ತಮಗೆ ಕಾಣಿಸ್ತಾ ಇರ್ಬೋದು ಸಿಟಿಝನ್ ಸರ್ವಿಸ್ ಅಂತ ಇದೆ ನೋಡಿ ಅಲ್ಲಿ ಸರ್ಚ್ ಪ್ರಾಪರ್ಟೀಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ತಾವು ಯಾವ ಜಿಲ್ಲೆಯಲ್ಲಿರುವಂಥ ಪ್ರಾಪರ್ಟಿನ ಚೆಕ್ ಮಾಡ್ತಾ ಮಾಡ್ತಾಯಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ದೇವನಹಳ್ಳಿ ತಾಲೂಕು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸ್ವತ್ತಿನ ಸಂಖ್ಯೆ ಇದೊಂದು ಸ್ಯಾಂಪಲ್ ಪ್ರಾಪರ್ಟಿ ಐ ಡಿ ನನಗೆ ಸಿಕ್ತು ಒನ್ ಆಫ್ ಮೈ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ನಾನು ಜಸ್ಟು ಈ ಒಂದು ಪ್ರಾಪರ್ಟಿ ಡಿನ ಇಲ್ಲಿ ಕೀನ್ ಮಾಡಿ ಇಲ್ಲಿ ಕೆಳಗೆ ಸರ್ಚ್ ಅಂತ ಏನಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಇಲ್ಲಿ ಫ್ಲೋ ಆಗುತ್ತೆ ಇಲ್ಲಿ ನೋಡಿ ಕ್ರಮ ಸಂಖ್ಯೆ ಒಂದು ಅಂತ ಇದೆ ನೋಡಿ ಎಲ್ಲ ಫ್ಲೋ ಆಗಿದೆ ಆ್ಯಕ್ಚುಲಿ ಇಲ್ಲಿ ವೆಬ್ಸೈಟಲ್ಲಿ ಸ್ವಲ್ಪ ಇಶ್ಯೂ ಇದೆ ಹಂಗಾಗಿ ಡಿಜಿಟಲ್ ಇಂಡಿಯಾ ಕರ್ನಾಟಕ ಸರ್ಕಾರ ಎನ್ ಐ ಸಿ ಈ ಎಲ್ಲ ಐಕಾನ್ಗಳು ಕೆಳಗಡೆ ಬರಬೇಕಿತ್ತು ಬಟ್ ಸ್ಟಿಲ್ಲಿ ಮಧ್ಯದಲ್ಲಿ ಬರ್ತಾ ಇದೆ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ಬಟ್ ಸ್ಟಿಲ್ ತೊಂದರೆ ಇಲ್ಲ ತಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನೋಡಿ ಇಲ್ಲಿ ಆಸ್ತಿ ಸಂಖ್ಯೆ ಇದ್ರ ಕೆಳಗಡೆ ಫ್ಲೋ ಆಗಿದೆ ಇಲ್ಲಿ ನಿರ್ಧಾರಣ ಸಂಖ್ಯೆ ಅಂದರೆ ಅಸೆಸ್ಮೆಂಟ್ ನಂಬರ್ ಅಂತ ಕರೀತಾರೆ ಅದು ಕೂಡ ಇಲ್ಲಿ ಬಹು ಬಹುಮುಖ್ಯವಾಗಿ ನೋಡಿ ಇಲ್ಲಿ ಆಸ್ತಿ ಮಾದರಿ ಅಂತ ತೋರಿಸ್ತಾ ಇದೆ ನೋಡಿ ಅದು ಅಧಿಕೃತ ಮತ್ತು ಅನಧಿಕೃತ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಅಲ್ಲಿ ಅಧಿಕೃತ ಅಂತ ಇದ್ದರೆ ಮಾತ್ರ ತಾವು ಮುಂದುವರಿದು ಆ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು ಸೊ ತಮ್ಮ ಅನುಕೂಲಕ್ಕೋಸ್ಕರ ನಾನು ಇಲ್ಲಿ ಆಸ್ತಿ ಸಂಖ್ಯೆ ಅಂತ ಏನಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆ ಒಂದು ಪ್ರಾಪರ್ಟಿಯ ಖಾತಾ ಇಲ್ಲಿ ಫ್ಲೋ ಆಗುತ್ತೆ ನೋಡಿ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಏನಂದರೆ ನಾವೇನು ಪ್ರಾಪರ್ಟಿ ಸರ್ಚ್ ಮಾಡೋದಕ್ಕೆ ಯೂಸ್ ಮಾಡಿರ್ತೀವಲ್ಲ ಪಿ ಐ ಡಿ ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರ್ ಅದನ್ನೇ ಮತ್ತೆ ಇಲ್ಲಿ ಕೊಡಬೇಕು ಕೊಟ್ಬಿಟ್ಟು ಓಪನ್ ದ ಫೈಲ್ ಅಂತ ಕ್ಲಿಕ್ ಮಾಡಿ ತಮಗೆ ಇಲ್ಲಿ ಪ್ರಾಪರ್ಟಿ ಡೀಟೇಲ್ಸ್ ಕಂಪ್ಲೀಟಾಗಿ ಫ್ಲೋ ಆಗುತ್ತೆ ನಾವಿಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ಸರ್ಕಾರ ಪೌರಾಡಳಿತ ನಿರ್ದೇಶನಾಲಯ ಪುರಸಭೆ ದೇವನಹಳ್ಳಿ ದೇವನಹಳ್ಳಿ ಪುರಸಭೆಗೆ ಸಂಬಂಧಪಟ್ಟಂಥ ಪ್ರಾಪರ್ಟಿ ಇದು ನಮೂನೆ ಮೂರು ನೋಡಿ ಇಲ್ಲಿ ಸ್ವತ್ತಿನ ಸಂಖ್ಯೆ ಇರುತ್ತೆ ಅಸೆಸ್ಮೆಂಟ್ ನಂಬರ್ ಇರುತ್ತೆ ಹಾಗೆ ಇಲ್ಲಿ ಅಧಿಕೃತನೋ ಅಥವಾ ಅನಧಿಕೃತನೋ ನಿವೇಶನ ಅಥವಾ ಮನೆ ಏನು ಅಂತ ಇಲ್ಲಿ ಸ್ವತ್ತಿನ ಅಡ್ರೆಸ್ ಕೂಡ ಇರುತ್ತೆ ನೋಡಿ ಕಂಪ್ಲೀಟ್ ಅಡ್ರೆಸ್ ಕೂಡ ಇರುತ್ತೆ ಅದರ ಮೆಜರ್ಮೆಂಟ್ ಇರುತ್ತೆ ಚದರ ಮೀಟರ್ಗಳಲ್ಲಿ ಯಾವ ವಾರ್ಡಲ್ಲಿ ಬರುತ್ತೆ ಈ ಪ್ರಾಪರ್ಟಿ ಎಲ್ಲ ರೀತಿಯಾದಂಥ ಮಾಹಿತಿ ಇಲ್ಲೇ ಇರುತ್ತೆ ಅದಷ್ಟೇ ಅಲ್ಲ ನಿಮ್ಮ ಪ್ರಾಪರ್ಟಿಗೆ ಚಕ್ಕು ಬಂದು ಕೂಡ ಖಾತಾನಲ್ಲಿ ಇರುತ್ತೆ ಚಕ್ಕು ಬನ್ನಿ ಅಂದರೆ ಸ್ಕೆಡ್ಯೂಲ್ ಆಫ್ ದ ಪ್ರಾಪರ್ಟಿ ಉತ್ತರಕ್ಕೆ ದಕ್ಷಿಣಕ್ಕೆ ಪೂರ್ವ ಪಶ್ಚಿಮಕ್ಕೆ ಯಾವ ಪ್ರಾಪರ್ಟಿ ಇದೆ ಆ ಎಲ್ಲ ಡೀಟೇಲ್ಸ್ಗಳು ಕೂಡ ಇಲ್ಲಿ ತಮಗೆ ಸಿಗುತ್ತೆ ಹಾಗೆ ಓನರ್ ಡೀಟೇಲ್ಸ್ಗಳು ಕೂಡ ಖಾತನ್ನಲ್ಲಿ ಇರುತ್ತೆ ನೋಡಲ್ಲಿ ಯಾವ ಪುರಸಭೆಯಿಂದ ಇಶ್ಯೂ ಮಾಡಿರ್ತಾರೆ ಅವ್ರದ್ದು ಡಿಜಿಟಲ್ ಸಿಗ್ನೇಚರ್ ಕೂಡ ಇಲ್ಲಿ ಇರುತ್ತೆ ಸೊ ಈ ರೀತಿಯಾಗಿ ಸಬ್ ಸಬ್ರೆಜಿಸ್ಟ್ರರ್ ಆಫೀಸ್ನವರು ಈ ಆಸ್ತಿ ವೆಬ್ಸೈಟ್ನಲ್ಲಿ ಪ್ರಾಪರ್ಟಿನ ಕ್ರಾಸ್ ವೆರಿಫೈ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿದ್ರೆ ಮಾತ್ರ ಅದನ್ನು ರಿಜಿಸ್ಟ್ರೇಷನ್ ಮಾಡ್ತಾರೆ ತಮಗೆ ಯಾರಾದರೂ ಯಾವುದೇ ಈ ಆಸ್ತಿ ಫಾರ್ಮ್ ನಂಬರ್ ತ್ರೀ ಕೊಟ್ಟರೆ ತಾವು ಇಲ್ಲಿ ಹೋಗಿ ಫಾರ್ಮ್ ತ್ರೀ ಟು ವೆರಿಫಿಕೇಷನ್ ಅಂತ ಇದೆ ನೋಡಿ ಅಲ್ಲಿ ಹೋಗಿ ವೆರಿಫೈ ಮಾಡ್ಕೋಬೋದು ಅಡ್ಕೊಬೋದು ಹಾಗೆ ಇಲ್ಲಿ ವೆದರ್ ದಿಸ್ ಪ್ರಾಪರ್ಟಿ ಕೆನ್ ಬಿ ರಿಜಿಸ್ಟರ್ಡ್ ಅಂತ ಇದೆ ನೋಡಿ ಅಲ್ಲೂ ಕೂಡ ತಾವು ತಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು ಸೊ ಮತ್ತೆ ನಾನು ಯಾವ ಜಿಲ್ಲೆ ಯಾವ ತಾಲೂಕು ಅದನ್ನು ಸೆಲೆಕ್ಟ್ ಮಾಡಿ ಪ್ರಾಪರ್ಟಿ ಐ ಡಿ ಕೊಟ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ ಬಟ್ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ದಿಸ್ ಪ್ರಾಪರ್ಟಿ ಬಿ ರಿಜಿಸ್ಟರ್ಡ್ ಅಂತ ಎಲ್ಲೂ ತೋರಿಸೋದಿಲ್ಲ ಮತ್ತು ಪ್ರಾಪರ್ಟಿ ಡೀಟೇಲ್ಸ್ನ ಮಾತ್ರ ಇಲ್ಲಿ ತೋರಿಸ್ತಾ ಇದೆ ಅವೇ ನಾನು ಈ ಸ್ವತ್ತು ವೆಬ್ಸೈಟ್ನಲ್ಲಿ ಕೂಡ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಹೇಗೆ ಅಂತ ಆ್ಯಸ್ ಯೂಶಲು ಈ ಸ್ವತ್ತು ವೆಬ್ಸೈಟ್ಗೆ ಹೋಗಿ ತಾವು ಓಮ್ ಪೇಜ್ ಹೋಗಿ ಓಮ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಯುವರ್ ಪ್ರಾಪರ್ಟಿ ಅಂತ ಇದೆ ನೋಡಿ ಅಲ್ಲಿ ಹೋಗ್ಬಿಟ್ಟು ಪ್ರಾಪರ್ಟಿ ಐ ಡಿನ ಕೀನ್ ಮಾಡಿ ಫಾರ್ಮ್ ನೈನ್ ಅಥವಾ ಫಾರ್ಮ್ ಲೆವೆನ್ ಬಿನ ಅದನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಇಲ್ಲಿ ಸರ್ಚ್ ಮಾಡಿದ್ರೆ ಸರ್ಚ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಅದು ಫ್ಲೋ ಆಗುತ್ತೆ ಇಲ್ಲಿ ಓನರ್ ಯಾರು ಆ ಎಲ್ಲ ಡೀಟೇಲ್ಸ್ ಇಲ್ಲಿ ಫ್ಲೋ ಆಗುತ್ತೆ ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ತಮಗೆ ಇಲ್ಲಿ ಖಾತ ಕೂಡ ಓಪನ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ವ್ಯೂ ಡಾಕ್ಯುಮೆಂಟ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಪಿ ಡಿ ಎಫ್ನಲ್ಲಿ ಓಪನ್ ಆಗುತ್ತೆ ಮತ್ತು ಇಲ್ಲಿ ಕೂಡ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಏನಿಲ್ಲ ಇಲ್ಲಿ ಏನು ಡಾಕ್ಯುಮೆಂಟ್ ನಂಬರ್ ಇತ್ತು ನೋಡಿ ಅದನ್ನೇ ಇಲ್ಲಿ ಕೂಡ ಕೊಡಬೇಕು ನೋಡಿ ಇಲ್ಲಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಪ್ರಾಪರ್ಟಿ ಇದು ನಮೂನೆ ಒಂಬತ್ತು ಫಾರ್ಮ್ ನೈನ್ ಆ್ಯಂಡ್ ಲೆವೆನ್ ಎ ಅಂತ ನಾವೇನು ಕರಿತೀವಿ ಅದು ಯಾವ ಜಿಲ್ಲೆ ಯಾವ ತಾಲೂಕು ಯಾವ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಪ್ರಾಪರ್ಟಿ ಇದು ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಸ್ವತ್ತಿನ ವರ್ಗೀಕರಣ ಕೂಡ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ ನಗರಾಭಿವೃದ್ಧಿ ಇಲಾಖೆಯ ಸಕ್ಷಮ ಪ್ರಾಧಿಕಾರ ಅಥವಾ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯ ಅನುಮೋದಿತ ಬಡಾವಣೆ ನಿವೇಶ ಅನುಮೋದಿತ ಅಂದರೆ ಅಪ್ರೂವ್ಡ್ ಲೇಔಟ್ ಅಂತ ಇದರ ಅರ್ಥ ಇಲ್ಲಿಯೂ ಕೂಡ ತಮಗೆ ಚೆಕ್ಕು ಬಂದಿ ಡೀಟೇಲ್ಸ್ ಎಲ್ಲ ಇರುತ್ತೆ ಓನರ್ ಡೀಟೇಲ್ಸು ಪ್ರತಿಯೊಂದು ಇರುತ್ತೆ ಅದಷ್ಟೇ ಅಲ್ಲ ಈ ಈ ಸ್ವತ್ತು ವೆಬ್ಸೈಟ್ನಲ್ಲಿ ಮತ್ತೊಂದು ಅಡ್ವಾಂಟೇಜ್ ಏನಂದರೆ ಇಲ್ಲಿಯೂ ಕೂಡ ಚೆಕ್ ವೆದರ್ ದಿಸ್ ಪ್ರಾಪರ್ಟಿ ಕ್ಯಾನ್ ಬಿ ರಿಜಿಸ್ಟರ್ಡ್ ಅಂದರೆ ಈ ಆಸ್ತಿ ಈ ಆಸ್ತಿ ನೋಂದಣಿ ಮಾಡಬಹುದು ಎಂಬುದನ್ನು ಪರಿಶೀಲಿಸಿ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಹೋದರೆ ನೀವು ಪ್ರಾಪರ್ಟಿ ಐ ಡಿ ಕೊಟ್ಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಲಿಯರಾಗಿ ತೋರಿಸುತ್ತೆ ದಿಸ್ ಪ್ರಾಪರ್ಟಿ ಕ್ಯಾನ್ ಬಿ ರಿಜಿಸ್ಟರ್ಡ್ ಮತ್ತು ಇಲ್ಲಿ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ ಹಾಗೆ ಈ ಒಂದು ಪ್ರಾಪರ್ಟಿ ರಿಜಿಸ್ಟರ್ ಆಗುತ್ತೋ ಇಲ್ಲವೋ ಅನ್ನೋ ವಿಷಯ ಕೂಡ ತಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಅಕಸ್ಮಾತ್ ದಿಸ್ ಪ್ರಾಪರ್ಟಿ ಕೆನಾಟ್ ಬಿ ರಿಜಿಸ್ಟರ್ಡ್ ಅಂತ ಇದ್ದರೆ ತಾವು ಆ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡುವಂಥ ಪ್ರಮೇಯನೇ ಬರೋದಿಲ್ಲ ಅದಷ್ಟೇ ಎಲ್ಲ ತಾವು ಕೆಳಗಡೆ ನೋಡ್ಬೋದು ಈ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಕೆಲವೊಂದು ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಿರ್ತಾರೆ ನೋಡಿ ಪರಿವರ್ತನೆಯ ಆದೇಶ ಅಂದರೆ ಅಲಿನೇಷನ್ ಅಥವಾ ಡಿ ಸಿ ಕನ್ವರ್ಷನ್ ಏನಾಗಿರುತ್ತೆ ನೋಡಿ ಆ ಡಾಕ್ಯುಮೆಂಟ್ನ ಇಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಸಕ್ಷಮ ಪ್ರಾಧಿಕಾರದ ಅನುಮೋದಿತ ಬಡಾವಣೆ ಆದೇಶ ಅಂದರೆ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಏನು ಅಪ್ರೂವಲ್ ಆಗಿರುತ್ತೆ ನೋಡಿ ಅದಕ್ಕೊಂದು ಆರ್ಡರ್ ಇಶ್ಯೂ ಮಾಡಿರ್ತಾರೆ ಆ ಒಂದು ಆರ್ಡರ್ ಡಾಕ್ಯುಮೆಂಟ್ ಕೂಡ ಇಲ್ಲೇ ಸಿಗುತ್ತೆ ಸಕ್ಷಮ ಪ್ರಾಧಿಕಾರದ ಅನುಮೋದಿತ ಬಡಾವಣೆ ನಕ್ಷೆ ಅಪ್ರೂವ್ಡ್ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಆಗಿರುವಂಥ ಕಾಪಿ ಕೂಡ ಇಲ್ಲೇ ಸಿಗುತ್ತೆ ತಮಗೆ ಕೊನೆಯದಾಗಿ ಸಕ್ಷಮ ಪ್ರಾಧಿಕಾರದ ನಿವೇಶನಗಳ ಬಿಡುಗಡೆ ಆದೇಶ ನಾವೇನು ಸೈಟ್ ರಿಲೀಸ್ ಆರ್ಡ್ರ್ ಅಂತ ಕರಿತೀವಿ ನೋಡಿ ಅದು ಕೂಡ ಇಲ್ಲೇ ಇದೆ ಎಷ್ಟು ತಮ್ಮ ರೆಫ್ರೆನ್ಸ್ಗೆ ನಾನು ಒಂದು ಡಾಕ್ಯುಮೆಂಟ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಗಮನ ಇಟ್ಟು ನೋಡಿ 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 ಈ ಒಂದು ಲೇಔಟ್ ಪ್ಲ್ಯಾನ್ ಅಪ್ರೂವ್ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಸೈನು ಸೀಲ್ ಎಲ್ಲ ಇದೆ ಆರ್ ಡಿ ಪಿ ಆರ್ ಅಂದರೆ ಈ ಸೊತ್ತು ವೆಬ್ಸೈಟ್ನವರು ಈ ರೀತಿಯಾಗಿ ಇದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಯಾವ ಅಧಿಕಾರಿ ಮತ್ತು ಯಾವ ಇಲಾಖೆಯಿಂದ ಇದು ಅಪ್ರೂವ್ ಆಗಿದೆ ಅದೆಲ್ಲ ಇಲ್ಲಿದೆ ನೋಡಿ ಈ ಒಂದು ಈ ಒಂದು ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಬಂದುಬಿಟ್ಟು ಬಿ ಎಮ್ ಐ ಸಿ ಎ ಪಿ ಎಯಿಂದ ಅಪ್ರೂವ್ ಆಗಿದೆ ಇಲ್ಲಿ ತಾವು ಗಮನ ಇಟ್ಟು ನೋಡ್ಬೋದು ಬ್ಯಾಂಗ್ಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಅಂತ ಯಾವಾಗ ಅಪ್ರೂವ್ ಆಗಿದೆ ಏನು ಡೇಟು ಎಲ್ಲ ಮಾಹಿತಿ ಇಲ್ಲೇ ಸಿಗುತ್ತೆ ಸೊ ಫ್ರೆಂಡ್ಸ್ ಈ ರೀತಿಯಾಗಿ ತಾವು ಕ್ರಾಸ್ ವೆರಿಫೈ ಮಾಡಿಕೊಂಡು ನಂತರ ತಾವು ಯಾವ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಯಾವ ಪ್ರಾಪರ್ಟಿನ ಪರ್ಚೇಸ್ ಮಾಡಬಾರ್ದು ಅಂತ ಡಿಸಿಷನ್ನ ತಗೋಬೋದು ಸೊ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಇನ್ನೂ ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ ಸೊ ಆವಾಗ ತಮ್ಮ ಕಡೆಯಿಂದ ಕೂಡ ಹಲವಾರು ಜನರಿಗೆ ಅವೇರ್ನೆಸ್ ಮೂಡಿಸುವಂಥ ಕೆಲಸ ಆಗುತ್ತೆ ಯಾಕಂದರೆ ನಾನೊಬ್ಬನೇ ಎಲ್ಲರನ್ನೂ ರೀಚ್ ಮಾಡೋದಕ್ಕಾಗಲ್ಲ ಹಂಗಾಗಿ ತಮ್ಮೆಲ್ಲರ ಸಹಾಯ ಕೂಡ ನನಗೆ ಬೇಕಾಗಿರುತ್ತೆ ಎಸ್ಪೆಷಲಿ ರಿಯಲ್ ಎಸ್ಟೇಟ್ನಲ್ಲಿ ಭಾಳನೇ ಮೋಸ ಇರೋದರಿಂದ ಜನರಲ್ಲಿ ಈ ರೀತಿಯಾದಂಥ ಅರಿವು ಮೂಡಿಸುವಂಥ ಕೆಲಸ ಆದಷ್ಟು ಜಾಸ್ತಿ ಆಗಬೇಕು ಅನ್ನೋದು ನನ್ನ ಬಯಕೆ ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ತಪ್ಪು ಮಾಹಿತಿ ಕೊಡೋರೇ ಜಾಸ್ತಿ ಇದ್ದಾರೆ ತಾವು ಯೂಟ್ಯೂಬ್ನಲ್ಲಿ ಪ್ರತಿದಿನ ನೋಡ್ಬೋದು ಭಾಳಷ್ಟು ಜನ ಇಲ್ಲೀಗಲ್ ಆಗುವ ಅನ್ಆರೈಸ್ಡ್ ಪ್ರಾಪರ್ಟಿನ ಮಾರ್ಕೆಟಿಂಗ್ ಮಾಡೋರೇ ಸಂಖ್ಯೆನೇ ಜಾಸ್ತಿ ಇದೆ ಹೊರತು ಜನುವನ್ನಾದ ಲೇಔಟ್ ಅಥವಾ ಪ್ರಾಪರ್ಟಿನ ಮಾರ್ಕೆಟಿಂಗ್ ಮಾಡೋರು ಬಹಳ ಕಡಿಮೆ ಸೊ ಹಂಗಾಗಿ ಯಾರು ಕೂಡ ಮೋಸ ಹೋಗಬೇಡಿ ತಾವು ಕಷ್ಟಪಟ್ಟು ದುಡ್ದಂಥ ದುಡ್ಡನ್ನು ಎಲ್ಲೆಲ್ಲೋ ಹಾಕ್ಬಿಟ್ಟು ಕಳ್ಕೊಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವೀಡಿಯೋ